ವ್ಯಾಖ್ಯಾ ಮುದ್ರಾಂ ಕರಸರ ಸುಜೈ ಪುಸ್ತಕಂ ಶಂಖಚಕ್ರೇ ವಿಪ್ರಭಿನ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷನ್ನ ಅಮ್ರಾನ ಶ್ರೀರಮೃತ ವಿಷದೈರಂಶ ವಿಪ್ಲಾವಯನ್ ಮಾವಿರ್ಭೂಯ ದನಗ ಮಹಿಮಾ ಮಾನಸೇವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿ ಮಗಾಹ ನಮಸ್ವಾಮಿನ್ ರಾಮಪ್ರಿಯತ ಮನವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲ ತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣ ಸುರುಗುರು ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 19ನೆಯ ಪ್ರವಚನ. ಇತ್ತ ಧೃತರಾಷ್ಟ್ರಾದಿಗಳು ಕಾಡಿನಲ್ಲಿ ನೆಲೆಗೊಂಡಿದ್ದಾರೆ. ಅತ ಧರ್ಮರಾಜಾದಿಗಳು ಹಸ್ತಿನಪುರಕ್ಕೆ ತೆರಳಿದ್ದಾರೆ. ಈಗ ನಾವು ಎರಡು ಕಡೆಯ ಕಥೆಯನ್ನು ನೋಡಬೇಕಾಗ್ತದೆ. ಹಿಂದೊಮ್ಮೆ ಪಾಂಡವರು ಕಾಡಿಗೆ ತೆರಳಿದಾಗ ನಾವು ಪಾಂಡವರ ಬೆನ್ನ ಹಿಂದೆ ಹೋದವರು. ಇತ್ತ ಧೃತರಾಷ್ಟ್ರದಲ್ಲಿ ದುರ್ಯೋಧನಾದಿಗಳ ಕಥೆ ಏನಾಯಿತು ಎಂದು ನೋಡುತ್ತಿದ್ದೆವು. ಹಾಗೆ ರಾತ್ರಿ ಮೊದಲನೇ ದಿನ ಆಗಿ ಹೋಗಿದೆ. ಸ್ವಚ್ಛತಾ ಮದತಾಂ ಚಾಪಿ ಅಂತ ಮಾತಾಡ್ತಾ ಇದ್ದಾರೆ ದುಃಖದಿಂದ. ನೆನಪಿಸಿಕೊಳ್ಳುತ್ತಾ ಇದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಧೃತರಾಷ್ಟ್ರ ಪಕ್ಕದಲ್ಲಿ ಗಾಂಧಾರಿ, ಇತ್ತ ಕುಂತಿ, ಸ್ವಲ್ಪ ದೂರದಲ್ಲಿ ವಿದುರ ಸಂಜಯರು. ಆದರೆ ಮಾತುಕತೆ ಆಗ್ತಾ ಇತ್ತು, ಕೇಳತಾ ಇತ್ತು. ಸತೇಶಾಂ ಅತಿ ದುಃಖೋ ಭೂತ್ ನಿವಾಸ ಪ್ರಥಮೇ ಹನಿ. ಮೊದಲನೇ ದಿವಸ ಅವರಿಗೆ ಭಾರಿ ಕಷ್ಟ ಆಯಿತು. ಅಭ್ಯಾಸದ ಪ್ರಶ್ನೆ ಅಲ್ಲ, ರಾಜ್ಯ ತೊರೆದಾಗಿದೆ, ಮನೆ ಬಿಟ್ಟಾಗಿದೆ, ಎಲ್ಲಿಂದರಲ್ಲಿ ಮಲಗಲಿಕ್ಕೆ ಇರಲಿಕ್ಕೆ. ಹೀಗಾಗಿ ಕಷ್ಟ, ನೋವು, ನೆನಪು, ಅದನ್ನು ಮೊದಲ ದಿನ ತುಂಬ ಸಂಕಟ ಆಯಿತು. ಬೆಳಿಗ್ಗೆ ಆಯಿತು, ಮತ್ತೆ ಆಗತ್ತೆ. ಹಗಲು ಮುಗಿದ ಬಳಿಕ ರಾತ್ರಿ ಬರುತ್ತೆ, ರಾತ್ರಿ ಮುಗಿದ ಬಳಿಕ ಹಗಲು ಬರುತ್ತೆ. ತಥೋ ರಾತ್ರಿಯ ವ್ಯತೀತಾಯ ಅಂಕೃತ ಪೂರ್ವಾನ್ನಿಕ ಕ್ರಿಯಾ ಹುತ್ವಾಗ್ರಿಂ ವಿಧಿವತ್ ಸರ್ವೇ ಪ್ರಯುಸ್ತೆ ಯಥಾಕ್ರಮ. ಬೆಳಿಗ್ಗೆ ಆಗಿದೆ, ರಾತ್ರಿ ಕಳೆದಿದೆ, ಯಥಾ ಪ್ರಕಾರ ನೋಡಿ. ಒಂದು ಧರ್ಮದ ಚೌಕಟ್ಟಿನಲ್ಲಿ ನೆಲೆಗೊಂಡವರಿಗೆ ಒಂದು ರುಟೀನ್ ಅಂತೇವೆ ನಾವು, ಮಾಮೂಲಿ ಆಗಲೇಬೇಕಾಯ್ತು. ಹೇಗೆ ಮನುಷ್ಯರಿಗೆ ಮಲಮೂತ್ರ ವಿಸರ್ಜನೆ ಎನ್ನುವುದೊಂದು ಸಹಜವಾಗಿ ಆಗಿ ಹೋಗುತ್ತೋ ಅದೇ ರೀತಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಧರ್ಮದ ನಿಷ್ಠೆವುಳ್ಳವರಲ್ಲಿ ಒಂದು ಸ್ನಾನ, ಕ್ರಮಬದ್ಧವಾದ ಒಂದು ಜಪ ಅನುಷ್ಠಾನ, ಆನಂತರ ಅಗ್ನಿ ಹೋಮ ಹವನ ಇದೆಲ್ಲ ಆಗಲೇಬೇಕಾದ್ದು. ಇದರಲ್ಲಿ ಯಾವುದು ಸಂಕೋಚ ಮಾಡುವಂತಿಲ್ಲ, ಬಿಡುವಂತಿಲ್ಲ. ಅದು ಆ ಗಂಟೆಯಲ್ಲಿ ಆಗಲೇಬೇಕಾದ್ದು, ಮತ್ತೆ ಮುಂದುವರಿಸುವಂತಿಲ್ಲ. ಇವತ್ತೊಂದು 4 ದಿನ ಬೇಡ ಅಂತ ಬಿಡುವಂತಿಲ್ಲ. ಜಪ ತಪ ಅನುಷ್ಠಾನಗಳನ್ನೆಲ್ಲ ಒಂದೊಮ್ಮೆ ಸಂಸ್ಕಾರ ಆದವನು ಒಂದು 3-4 ದಿನ ಬಿಟ್ಟರೆ ಪುನಃ ಸಂಸ್ಕಾರ ಅರ್ಹತೆ ಇಂತಿರುತ್ತೆ. ಅದನ್ನ ಆಶೋಚ್ಯಗಳಲ್ಲಿ ಅವರಿಗೆ ನಿಡುಗಡೆ ಇಲ್ಲ, ಅದು ನಿತ್ಯ. ಅದೇ ಇದೆಲ್ಲ ಹೇಳ್ತಾರೆ, ರಾತ್ರಿ ಕಳೆದಿದೆ, ತಥೋ ರಾತ್ರಿಯಾಮ್ ವ್ಯತೀತ ಅಂಕೃತ ಪೂರ್ವಾನ್ನಿಕ ಕ್ರಿಯಾ. ಬೆಳಿಗ್ಗೆ ಎದ್ದವರು ಬೆಳಗ್ಗಿನ ಮಾಮೂಲಿ ಮುಳುಗು ಸ್ನಾನ, ತರ್ಪಣಾದಿಗಳು, ಜಪ, ಆನಂತರ ಹುತ್ವಾಗ್ನಿ ವಿಧಿವತ್, ಧೃತರಾಷ್ಟ್ರ ಬೆಂಕಿ ತಂದಿದ್ದಾನೆ ಆದ್ರಿಂದ ಕ್ರಮ ಪ್ರಕಾರವಾಗಿ ಅಗ್ನಿಹೋತ್ರ ನಿತ್ಯ ಆಗುವಂಥದ್ದು ಇದೆಲ್ಲ ಆಗಿಸಿಕೊಂಡು ಅಲ್ಲಿಂದ ಹೊರಟರು. ಪ್ರಯುಸ್ತೇತಾ ಕ್ರಮ, ಮತ್ತೆ ಇನ್ನು ಮುಂದುವರಿಯುದು. ಕಾಡಿನೊಳಗೆ ಪ್ರವೇಶ ಆಯಿತು, ಎಲ್ಲಿ ಏನು ದೇವರು ಹೇಗೆ ಹೇಳುತ್ತಾನೋ ಗೊತ್ತಿಲ್ಲ. ಹೋಗುದು ಈಗ ಮುಂದುವರಿತಾರೆ, ಅಲ್ಲಿಂದ ಮತ್ತೆ ಮುಂದುವರಿದಿದ್ದಾರೆ. ಅಲ್ಲ, ಬೆಳಿಗ್ಗೆ ಹೋಮ ಹವನ ಎಲ್ಲ ಆಯ್ತಲ್ಲ, ಮತ್ತೇನಾದ್ರೂ ಊಟೋಪಚಾರ ಎಲ್ಲ ಮಾಡಿದ್ದಾರೆ? ಇಲ್ಲ. ಉದಗ್ಮುಖ ನಿರೀಕ್ಷಂತ ಉಪವಾಸ ಪರಾಯಣ, ಏನು ತಿಂದಿಲ್ಲ. ಯಾಜಕರು ಇದ್ರೆ ಸರಿ,
ಕೆಲಸದವರೆಲ್ಲ ಬರಲಿಲ್ಲ, ಏನು ಮಾಡಲಿಲ್ಲ, ಇವರು ತಯಾರು ಮಾಡಲಿಲ್ಲ. ಉತ್ತರಕ್ಕೆ ಮೋರೆ ಹಾಕಿಕೊಂಡು ಸೀದಾ ಹೋಗ್ತಾ ಇದ್ದಾರೆ. ಏನು ತಿನ್ನದೆ ಬಿದಿರ ಒಂದು ಜಾಗ ಹೇಳಿದ, ಮುಂದೋಗಿ 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 ಆ ಜಾಗ ನೋಡಿದ ತಕ್ಷಣ ಗಂಗಾ ತೀರದ ಸನ್ನಿಹವಿ ಭಾಗೀರಥಿ ತೀರದ ತೀರದಲ್ಲಿ ಗಂಗೆಗೆ ತಾಗಿಕೊಂಡು ಒಂದು ಜಾಗ ಅಲ್ಲಿ ಬಿದಿರ ಹೇಳಿದ ಜಾಗದಲ್ಲಿ ಅವರು ಉಳಿದರು. ಇದು ಮರುದಿನದ ಕತೆ. ಮರುದಿನ ಎದ್ದು ಅಲ್ಲಿಂದ ಹಿಂದಿನ ದಿನ ಎಲ್ಲಿ ರಾತ್ರಿ ಮಲಗಿದ್ದಾರೆ ನಿಲುಗಡೆಗೊಂಡಿದ್ದಾರೆ ಅಲ್ಲೇ ಎದ್ದು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿದ್ದು. ಅಲ್ಲಿಂದ ಹೊರಟವರು ಇನ್ನೊಂದಿನ ಎಲ್ಲಿ ಅವರು ರಾತ್ರಿ ತಂಗಬೇಕು ಅಲ್ಲಿ ನಿಂತಿದ್ದಾರೆ ಸಂಜೆ ಹೊತ್ತಿಗೆ. ಹಿಂದಿನ ದಿನ ಸಂಜೆ ನಿಂತದ್ದು, ಸಂಜೆಗೆ ನಿಂತು ಹಿಂದಿನ ದಿನ ಕ್ರಮಬದ್ಧವಾಗಿ ಅಗ್ನಿ ಉಪಚಾರ ಮಾಡಿ ಅಲ್ಲಿಂದ ಅವರು ಅಲ್ಲಿಯೇ ಮಲಗಿ ಮರುದಿನ ಬೆಳಿಗ್ಗೆ ಅಲ್ಲಿಯೇ ಜಪ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಅಲ್ಲಿಂದ ಎದ್ದಿದ್ದಾರೆ. ಮೂರು ದಿನ ಮತ್ತೆ ಎಲ್ಲಿ ಹಾಲ್ಟ್ ಮಾಡಲಿಕ್ಕುಂಟು ಅಲ್ಲಿ ಸಂಜೆ ಹೊತ್ತು ತಂಗಿದ್ದಾರೆ. ಕ್ರಮ ಪ್ರಕಾರವಾಗಿ ಸಂಜೆ ಯಥಾ ಪ್ರಕಾರವಾಗಿ ಗಂಗೆ ಬದಿಯಾದ್ರಿಂದ ಶುದ್ಧವಾದ ಮುಳುಗುಮಿ ಸಂಜೆಯು ಸ್ನಾನ ಆಗಲಿಕ್ಕುಂಟು. ಮತ್ತೆ ಅರಣ್ಯವಾಸಿಗಳಿಗೆ ಮೂರು ಹೊತ್ತು ಸ್ನಾನ ವಿಹಿತ, ಎರಡೊಂದು ಖಾತ್ರಿ. ಅದನ್ನು ಸಂಜೆ ಪುನಃ ಯಥಾ ಪ್ರಕಾರ ಇವರು ಅಲ್ಲಿ ಉಳಿಕೊಂಡದ್ರಲ್ಲಿ ಆವತ್ತಲ್ಲಿ ಎಲ್ಲಿ ಉಳ್ಕೊಂಡಿದ್ದಾರೆ ಅಲ್ಲಿ ಆಸುಪಾಸಿನವರೆಲ್ಲ ಊರವರೆಲ್ಲ ಬಂದಿದ್ದಾರೆ ಅವ್ರ ನಿಲುಗಡೆ ಆದಲ್ಲಿ ಅವರ ಹತ್ರೆಲ್ಲ ಮಾತುಕತೆ ಯೋಗಕ್ಷೇಮ ಎಲ್ಲ ರಹ ಅರಸ ಧೃತರಾಷ್ಟ್ರ ಗೊತ್ತವರಿಗೆ. ಹಾಗಾಗಿ ಊರಿನವರೆಲ್ಲ ಸೇರಿಕೊಂಡ್ರು, ಮಾತುಕತೆ ಆಯಿತು. ಸಂಜೆ ಆದ ತಕ್ಷಣ ಸ್ನಾನಕ್ಕೆ ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಿದುರ ಸಂಜಯ ಮತ್ತು ಯಾಜಕರು ಇದ್ದವರು ಕೆಲವರು ಎಲ್ಲ ಎಷ್ಟು ಜನ ಅಂತ ಅವರೇನು ಹೇಳಲಿಲ್ಲ. ಅವರೆಲ್ಲ ಪ್ರತ್ಯೇಕವಾಗಿ ಸ್ನಾನಾದಿಗಳನ್ನೆಲ್ಲ ಮಾಡಿದರು. ಕ್ರಮ ಪ್ರಕಾರ ಸಂಜೆ ಜಪ ಎಲ್ಲ ಆಗ್ತಾ ಇದೆ. ಕೃತಶೌಚಂತತೋ ವೃತ್ತಂ ಶಶುರಂ ಕುಂತಿ ಭೋಜಜ ಗಾಂಧಾರಿಂಚ ಪ್ರತಾರಾಜನ್ ಗಂಗಾತೀರ್ಥಂ ಉಪಾನಯತ್. ಅವರು ಮಿಂದು ಮೇಲೆ ಹೋಗಿದ್ದಾರೆ, ಗಾಂಧಾರಿಯು ತೆರಳಿದ್ದಾಳೆ. ಅವರಿಗೆ ಬೇಕಾದಂತಹ ಉಪಾಸನೆಗೆ ಬೇಕಾದಂತಹ ಗಂಗೆಯ ನೀರನ್ನು ಕುಂತಿ ತರ್ತಾ ಇದ್ದಾಳೆ. ಅವಳ ಕೆಲಸ ಏನು ಅಂತ ಕೇಳಿದ್ರೆ ಹೇಳಿದ್ದು ಹೇಗೆ ಅಂತ ಅವರ ಯೋಗಕ್ಷೇಮದ ಜೊತೆಯಲ್ಲಿ ನೋಡಿಕೊಳ್ಳುವುದರಲ್ಲಿ ಅಂದಾಗ ಅವರ ಮೇಲೆ ಹತ್ತಿ ಹೊರಟಾಗ ಅವರಿಗೆ ಬೇಕಾದ ಉಪಾಸನೆಗೆ ಬೇಕಾದಂತಹ ನೀರನ್ನು ತಂದುಕೊಡುವ ಕೆಲಸ ಅಲ್ಲಿ ಮಾಡಿದ್ಲಂತೆ ಅವಳು ಕುಂತಿ ಮಾಡಿದ್ದಾಳೆ. ಹೀಗೆ ಬಹಳ ಅಲ್ಲಿ ಆವತ್ತಿನ ಮತ್ತೆ ಹೇಳಲಿಲ್ಲ ಅವರು. ಆವತ್ತು ಮತ್ತೆ ರಾತ್ರಿ ಮಲಗಿದ್ರು ದೂರದಲ್ಲಿ ಅದೆಲ್ಲ ಅದ್ಮಾಮೂಲಿ ನಿತ್ಯ ಒಂದೇ ನಮನಿ. ಒಂದಿನ ಮಲಗಿದ್ರೆ ಗೊತ್ತಾಯ್ತು ಮತ್ತೆ ಹಾಗೆ ದರಬೆ ಹಾಸಿಕೊಂಡು ಮಲಗ್ತಾರೆ ಅಂತ ದೂರದಲ್ಲಿ ಇರ್ತಾರೆ. ಕುಂತಿ ಎಚ್ಚರಿ ಇರ್ತಾಳೆ ಬೇರೆ ಅಂತ. ಅಲ್ಲಿಂದ ಹೊರಟವರು ಭಾಗೀರಥಿ ತೀರದಲ್ಲೇ ಹೋಗಿ ಕುರುಕ್ಷೇತ್ರಕ್ಕೆ ಬಂದು ತದೋ ಭಾಗೀರಥಿ ತೀರಾತ್ ಕುರುಕ್ಷೇತ್ರಂ ಜಗಾಮಸಹ. ಯಾವುದೊಂದು ಯುದ್ಧದ ತಾಣ ಆಗಿತ್ತು ಅದರ ಆಚೆಗೆ ಬಂದುಬಿಟ್ಟು ಹಸ್ತಿನಪುರದಿಂದ ಕುರುಕ್ಷೇತ್ರದವರೆಗೆ ಹೋದರು. ಅಲ್ಲಿ ಆಸಸಾದಾತ ರಾಜಋಷಿಂ ಶತಯೂಪಂ ಮನೀಷಿಣ. ಅಲ್ಲಿ ಒಬ್ಬ ರಾಜಋಷಿ ಸಿಕ್ಕಿ ದೇವರಿಗೆ ಹೋಗುವಾಗ ಶತಯೂಪ ಅಂತ ಅವನ ಹೆಸರು. ಅವನ ರಾಜಋಷಿ ಕೆಕೆಯದವ ಅಂದರೆ ಪಾಕಿಸ್ತಾನ ಈಗಿನದ್ದು ಆಚಿನವ ಕೆಕೆಯದವ. ರಾಮಾಯಣ ಕಾಲದಲ್ಲಿ ರಾಮನಿಗೆ ಬಂದವಳು ಕೈಕೇಯಿ, ಕಾಡಿಗೆ ಹೋಗು ಅಂತ ಹೇಳಲಿಕ್ಕೆ ಬಂದ ಹುಡುಗಿ ಅಲ್ಲಿಯವಳು. ಆ ದೇಶದ ರಾಜೈವ ಶತಯೂಪ, ಅವನು ಸಹ ರಾಜಋಷಿಯಾಗಿದ್ದಾನೆ, ವೃದ್ಧಾಪ್ಯದಲ್ಲಿದ್ದಾನೆ, ಮಗನ ಮೇಲೆ ರಾಜ್ಯಭಾರವನ್ನು ಇಟ್ಟು ಬಂದಿದ್ದಾನೆ ಸುಮಾರು ಸಮಯ ಆಯ್ತು ಒಂದು. ಅವನು ಸಿಕ್ಕಿದ ಇವರಿಗೆ, ಅವನು ಮತ್ತೆ ಒಟ್ಟಿಗೆ ಬರ್ತಾನೆ. ತೇನಾಸೌ ಸಹಿತ ರಾಜ ಯೇಯೋ ವ್ಯಾಸಾಶ್ರಮಂ ಪತಿ. ಅಲ್ಲಿಂದ ವೇದವ್ಯಾಸನ ಆಶ್ರಮ ಅಲ್ಲಿತ್ತು. ಅವರದ್ದು ಸುಮಾರು ಕಡೆಯಲ್ಲಿ ವ್ಯಾಸಾಶ್ರಮ ಉಂಟು, ಆದರೆ ಇದು ಬದಲಿದ್ದಲ್ಲ. ಇದು ಕುರುಕ್ಷೇತ್ರದಲ್ಲಿ ಇರತಕ್ಕ ವೇದವ್ಯಾಸನ ಆಶ್ರಮದಲ್ಲಿ ಅವ ಕರ್ಕೊಂಡು ಬರ್ತಾನೆ. ಅವನೊಟ್ಟಿಗೆ ವ್ಯಾಸರ ಆಶ್ರಮದೆಡೆಗೆ ತೆರಳಿಕ್ಕೆ ಹೇಳಿದ್ದು ವ್ಯಾಸರೇ ಅಲ್ವಾ, ಹೇಗೋ ಅದನ್ನು ವ್ಯಾಸರನ್ನು ಭೇಟಿ ಮಾಡಿಕೊಂಡು ಹೋಗ್ಲಿಕ್ಕೆ ಬರುತ್ತೆ ಅಂತ ಧೃತರಾಷ್ಟ್ರ. ಹಿಂದೆ ಒಮ್ಮೆ ವೇದವ್ಯಾಸರು ನಮಗೆ ಕುರುಕ್ಷೇತ್ರದಲ್ಲಿ ಸಿಕ್ಕಿದ್ರಲ್ಲ ಹೋರಾಟದಲ್ಲಿ, ನೆನಪಾಗ್ತಾ ಇರಬೇಕು ನಿಮಗಿಲ್ವ? ಹಿಂದೆ ವ್ಯಾಸರು ಯಾರಿಗೆ ಸಿಕ್ಕಿದ್ದು ಕುರುಕ್ಷೇತ್ರದಲ್ಲಿ ಯುದ್ಧ ಆಗುವಾಗ? ಎಷ್ಟನೇ ದಿನದಲ್ಲಿ, ಹೇಗೆ ಯುದ್ಧ ಆಗಿ? ದ್ರೋಣ ಬಿದ್ದ ದಿನ ಅಶ್ವತ್ಥಾಮ 15ನೇ ದಿನ. ಅಶ್ವತ್ಥಾಮ ಭಾರೀ ಜೋರಲ್ಲಿ ನಾರಾಯಣಾಸ್ತ್ರ ಬಿಟ್ಟು ಹೊರಟಿದ್ದಾನೆ. ಆದರೆ ಅದಕ್ಕೆಲ್ಲ ಶಾಂತಿ ಕೃಷ್ಣ ಮಾಡಿದ ಛೇ ಅಂತ ಹೇಳಿ ಈತ ಯುದ್ಧ ತೊರೆದು ಹೋದಾಗ ವೇದವ್ಯಾಸರು ಸಿಗ್ತಾರೆ. ಇನ್ನು ಮಾಡೋದಿಲ್ಲ ಯುದ್ಧ ಅಂತ ಹೋದಾಗ ಇಲ್ಲ ಉಂಟು ಉಂಟು, ನೀನು ಬೇಕು ಯುದ್ಧ ಮಾಡಲಿಕ್ಕೆ ಉಂಟು ಅಂತ ಹೇಳಿ
ವ್ಯಾಸರವರನ್ನು ಸಮಾಧಾನ ಪಡಿಸಿ ನಿಲ್ಲಿಸಿದ್ದಾರೆ. ಅದರಂತೆ ವೇದವ್ಯಾಸರು ಮಗದೊಮ್ಮೆ ಬಂದಿದ್ದಾರೆ. ಅದಕ್ಕೂ ಮೊದಲಿಗೆ ಅಭಿಮನ್ಯು ಸತ್ತು ಗೋಳು ಆತ್ತಾಗ ಧರ್ಮರಾಜನಿಗೆ ಬಂದು ಸಮಾಧಾನ ಮಾಡಿ ಹೋಗಿದ್ದಾರೆ. ಅದರಿಂದ ಅಲ್ಲೇ ಪಕ್ಕದಲ್ಲಿ ಕುರುಕ್ಷೇತ್ರದ ಒಂದು ಬದಿಯಲ್ಲಿ ದೊಡ್ಡ ಜಾಗ ಅದು, ಡೇರೆ ಕಟ್ಟುವಾಗಲೇ ಹೇಳಿದರು ಯಾರಿಗೂ ಅಪಚಾರ ಆಗದಂತೆ, ಋಷಿಗಳಿಗೆ ಅವರ ಆಶ್ರಮಗಳಿಗೆ ಅಪಚಾರ ಆಗದಂತೆ ನಾವು ನಮ್ಮ ಸೈನ್ಯದ ಡೇರೆಯನ್ನು ಮಾಡಲಿಕ್ಕೆ ಉಂಟು ಅಂತ. ಅದರಿಂದ ಆಗಾಗಲೇ ಅಲ್ಲಲ್ಲಿ ಆಶ್ರಮ ಇದೆ. ಈಗ ಶತಯೂಪನ ಆಶ್ರಮಕ್ಕೆ ಬಂದರವರು, ವ್ಯಾಸಾಶ್ರಮವನ್ನು ವ್ಯಾಸರ ಆಶ್ರಮಕ್ಕೆ ಬಂದಿದ್ದಾರೆ ವ್ಯಾಸರಲ್ಲಿ ಮಾತಾಡಲಿಕ್ಕೆ ಅಂತೇಳಿ. ಅಲ್ಲಿ ವ್ಯಾಸರು ಇವರಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಯಾವುದೇ ಕರ್ಮಾಂಗಗಳಿಗೆಲ್ಲ ದೀಕ್ಷೆ ಪಡೆಯಲಿಕ್ಕುಂಟು. ತುಂಬ ಬಗೆಯ ದೀಕ್ಷೆಗಳುಂಟು. ಈ ಯಜ್ಞ ದೀಕ್ಷೆ, ವೈಷ್ಣವ ದೀಕ್ಷೆ ಅಂದಾಗ ಎಲ್ಲ ಮಂತ್ರ ದೀಕ್ಷೆ ಅಂತ ಹೇಳಿಕೊಂಡು ಈ ವಾನಪ್ರಸ್ಥಾಶ್ರಮದಲ್ಲಿ ಈಗ ಆತ ತಪಸ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ಬೇಕಾದಂಥ ಸಜ್ಜು ಆಗಬೇಕು. ಅದಕ್ಕೆ ಸದೀಕ್ಷಾಂ ತತ್ರ ಸಂಪ್ರಾಪ್ಯ, ಅಲ್ಲೇ ವ್ಯಾಸಾಶ್ರಮದಲ್ಲಿ ಅವನಿಗೆ ದೀಕ್ಷೆ ಸಿಕ್ಕಿದೆ. ಅಲ್ಲೇ ಶತಯೂಪನ ಆಶ್ರಮದಲ್ಲಿ ಅವರು ಇರಲು ಇದ್ದುಕೊಂಡ್ರು. ಹಾಗಾಗಿ ಆಶ್ರಮ ಆಗಿದೆ ಅದು. ಆಶ್ರಮ ಅಂದರೆ ಒಂದು ತಡಿ, ಅದಕ್ಕೊಂದು ವ್ಯವಸ್ಥೆ ಎಲ್ಲ ಇರುತ್ತೆ. ಹಾಗೆ ಅಲ್ಲೇ ನಿವಾಸ ಮಕರೋತ್ತದ, ಅಲ್ಲಿ ಅಗ್ನಿಯ ಪ್ರತಿಷ್ಠೆಯಲ್ಲಿ ಮಾಡಿಕೊಂಡು ಅಲ್ಲೇ ಈಗ ಬದಲಾಯಿಸಬೇಕಾಗಿಲ್ಲ. ಈಗ ಹೋಗ್ಲಿಕ್ಕೆ ಅಂದರೆ ಎರಡು ಮೂರು ದಿನ ಬಂತಂತಷ್ಟೇ ಅಲ್ಲೇ ನಿವಾಸವನ್ನು ಮಾಡಿದ್ದಾರೆ. ಮಾಡಿದ ನಂತರ ಇನ್ನು ಹೇಗಿರಬೇಕು ಎನ್ನುವ ಒಂದು ಪಾಠ ಬೇಕು, ಹೇಳಿಕೊಡ್ಬೇಕು ಅವನಿಗೆ. ಆದ್ರಿಂದ ಅದನ್ನು ವೇದವ್ಯಾಸರು ಹೇಳುತ್ತಾರೆ. ಶತಯೂಪನವನು ಮೊದಲು ಬಂದವ, ಶತಯೂಪ ಇದ್ದಾನಲ್ಲಿ, ಅಭ್ಯಾಸ ಇದ್ದವ, ಈ ಅರಣ್ಯದಲ್ಲಿ ಕಾಡಿನಲ್ಲಿ ವಾನಪ್ರಸ್ಥರು ಹೇಗೆ ಇರಬೇಕು ಅನ್ನುವುದನ್ನು. ವಾನಪ್ರಸ್ಥಕ್ಕೆ ಹೋಗ್ಲಿಕ್ಕೆ ಎರಡು ಬಗೆ, ಒಂದು ಹೆಂಡತಿಯನ್ನು ಮಕ್ಕಳ ಜವಾಬ್ದಾರಿ ಬಿಟ್ಟು ಹೋಗ್ಲಿಕ್ಕೆ ಉಂಟು, ಇಲ್ಲ ಒಟ್ಟಿ ಹೋಗ್ಲಿಕ್ಕೆ ಉಂಟು, ಇದೆರಡೇ ಬಗೆ ಇರುವುದು. ಈ ನಮೂನೆಗಳು ಯತ್ಯಾಶ್ರಮಗಳಲ್ಲಿಯೂ ಹಾಗೆ, ತೀರ್ಥಕ್ಷೇತ್ರ ಸಂಚಾರದಲ್ಲಿಯೂ ಹಾಗೆ. ತೀರ್ಥಕ್ಷೇತ್ರ ಸಂಚಾರಕ್ಕೆ ಪತ್ನಿ ಜೊತೆಯಲ್ಲಿ ಹೋಗ್ಬೋದು ಅವನು, ಅಥವಾ ಪತ್ನಿಯನ್ನು ಮಕ್ಕಳ ಅಧೀನದಲ್ಲಿಟ್ಟು ತಾನೊಬ್ಬನು ಹೋಗ್ಬೋದು, ಎರಡು ರೀತಿಯಲ್ಲಿದೆ. ಹಾಗಾಗಿ ಇಲ್ಲಿ ಗಾಂಧಾರಿ ಸಹಿತನಾಗಿ ಧೃತರಾಷ್ಟ್ರ ಅರಣ್ಯಕ ವ್ರತಕ್ಕೆ ಬಂದಿದ್ದಾನೆ. ಅದಕ್ಕೆ ಅನುಗುಣವಾಗಿ ಅವನು ಹೇಳಿಕೊಡಬೇಕು. ತಸ್ಮೈ ಸರ್ವಂ ವಿಧಿಂ ರಾಜ್ಞೆ ರಾಜ ಆಚಖ್ಯೌ ಮಹಾವತಿ. ಬಹಳ ಬುದ್ಧಿಮಂತನಾದ ಶತಯೂಪ ವೇದವ್ಯಾಸರು ಹೇಳಿದ್ದಕ್ಕೆ, ಅರಣ್ಯಕ ಮಹಾರಾಜ ವ್ಯಾಸಸ್ಯ ಅನುಮತೆ ತದ, ಇಲ್ಲಾದ್ರಲ್ಲಿ ಹೇಳಿಕೊಡ್ಲಿಕ್ಕಿಲ್ಲ ಹಾಗೆಲ್ಲ, ವ್ಯಾಸರು ಹೇಳಿದ್ದಾರೆ ಅಂತ ಹೇಳಿ ಶತಯೂಪನೇ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಕುಂತಿಗಿಲಿ ಇವರಿಗೆಲ್ಲ, ವಿದುರ ಸಂಜಯರಿಗೂ ಹೇಗಿರಬೇಕು, ನಿಯಮಗಳು ಏನು, ಏನು ಮಾಡಲಿಕ್ಕಿರುವಂಥದ್ದು ಅನ್ನುವುದನ್ನೆಲ್ಲ ಚರ್ಯೆಯ ಬಗ್ಗೆ ಎಲ್ಲ ಹೇಳಿಕೊಟ್ಟ, ಕ್ರಮವನ್ನು ತಿಳಿಸಿಕೊಟ್ಟ. ತ್ರಿಕರಣ ಪೂರ್ವಕವಾಗಿ ಇರುವಿಕೆ ವ್ಯವಸ್ಥೆ ಅದು ಮುಖ್ಯವಾಗಿ. ಕರ್ಮಣ ಮನಸ ವಾಚ ಚಕ್ಷುಷಾ ಚೈವತ್ತೇ ನೃಪ. ವೈಶಂಪಾಯನು ಜನಮೇಜೇನು ಹೇಳ್ತಾನೆ, ತ್ರಿಕರಣ ಪೂರ್ವಕವಾಗಿ ಅವರು ನಿಗ್ರಹವಂತರಾದರು, ಮನಸ್ಸು ಕಂಟ್ರೋಲಿಗೆ ಬಂದಿದೆ, ಮಾತು ಭಗವದ್ ಎಚ್ಚರವನ್ನು ಪಡೆದಿದೆ, ಶರೀರವು ಚೆನ್ನಾಗಿ ದೇವರ ಸೇವೆಗೋಸ್ಕರ ವಿನಿಯೋಗ ಆಗ್ತಾ ಇದೆ. ಅದರೊಟ್ಟಿಗೆ ಕಣ್ಣು ಸಹ, ಕಣ್ಣು ಅಂದ್ರೆ ಕಣ್ಣು ನೋಡಿದ್ದರಲ್ಲಿ ದೇವರ ವೈಭವವನ್ನು ಕಾಣುವ ಕಥೆ. ಯಾವುದೇ ರೀತಿಯಾದ ಕಾಮನೆಗಳು ಇಲ್ಲ, ಸಂತೋಷದ ವ್ಯವಸ್ಥೆಗಳ ಬಗ್ಗೆ ಅಲ್ಲ, ಕೇವಲ ಭಗವಂತನ ವೈಭವವನ್ನು ಕಾಣುವ ಕಥೆ. ಅವರಿಗೆ ಪ್ರಕೃತಿ ರಮಣೀಯವಾಗಿ ಕಾಣುವುದಿಲ್ಲ, ಆ ರಮಣೀಯ ಪ್ರಕೃತಿಯ ನಿರ್ಮಾತೃ ನಾರಾಯಣ ಕಾಣುತ್ತಾ ಇದ್ದಾನೆ, ಕಾಣಬೇಕು. ಅದು ತನ್ನಗೆ ಅಲ್ಲ, ಇದು ಭಗವಂತನ ಸೃಷ್ಟಿಯನ್ನು ನೆಲೆಯಲ್ಲಿ ಕಾಣಬೇಕು. ನಮಗೆ ನೋಡಿದ್ದೆಲ್ಲ ನನಗೆ ಆದ್ರೆ ಒಳ್ಳೆಯದು, ಹೀಗೆ ಕಟ್ಟುವ, ಹೀಗೆ ಬಿಚ್ಚುವ, ಹೀಗೆ ಇಟ್ಟುಕೊಳ್ಳುವ, ಹೀಗೆ ಮುಟ್ಟುವ ಅಂತ ಏನಿಲ್ಲ. ನಾನಲ್ಲ, ನನ್ನದಲ್ಲ ಅನ್ನೋ ನೆಲೆಯಲ್ಲಿ ಭಗವಂತನ ದರ್ಶನವನ್ನು ನೋಡಲಿಕ್ಕೆ ಇವರಿಗೆ ಹೇಳಿಕೊಟ್ರು. ಹಾಗೆ ಮಾಡಲಿಕ್ಕೆ ಹಾಗೆ ಮಾಡಿದ್ರು. ಕೂತ್ಕೊಂಡು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಇವರೆಲ್ಲರೂ ಜೊತೆಯಲ್ಲಿ, ಸಂಜಯ, ವಿದುರ, ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಅಸ್ಥಿತಾ ಪರಮಂತಪಃ. ದೊಡ್ಡ ಮಟ್ಟಿನ ತಪಸ್ಸನ್ನು, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇವರೆಲ್ಲ ಮಾಡಿದ್ರು. ಕೂತ್ಕೊಂಡು ಹೇಗೆ ಕಾಣ್ತಾನೆ ಧೃತರಾಷ್ಟ್ರ, ಉಳಿದವರು ಸಹ. ತ್ವಗಸ್ಥಿ ಭೂತ, ಚರ್ಮ ಮತ್ತೆ ಎಲುಬು ಅಷ್ಟೇ ಆಗಿಬಿಟ್ಟಿದೆ. ಚರ್ಮದೊಟ್ಟಿಗೆ ಎಲುಬು ಕಾಣುತ್ತಾ ಉಂಟು. ಅಲ್ಲಿವರೆಗೆ ಬಂದ ಅವನ ಸಾಧನೆಯ ಕಥೆ. ಮತ್ತೆ ನೋಡಿದೆ, ಪರಿಶುಷ್ಕ ಮಾಂಸ, ಎಲ್ಲ ಮಾಂಸಖಂಡಗಳೆಲ್ಲ ಒಣಗಿ ಹೋಗಿವೆ. ದಪ್ಪ ದಪ್ಪ, ಮುದ್ದೆ ಮುದ್ದೆ, ಗಟ್ಟಿ ಗಟ್ಟಿ, ಇಲ್ಲೇ ಇಲ್ಲ ಎಲ್ಲ.
ಏನಿಲ್ಲ ಜಟಾಜಿನಿ, ಎಲ್ಲ ಜಟೆ ಗಡ್ಡ ಎಲ್ಲ ಬಿಟ್ಟಿದ್ದಾನೆ. ವಲ್ಕಲ ಸಮೃತಾಂಗ ನಾರುಡಿ ತೊಟ್ಟಿದ್ದಾನೆ. ಗಾಂಧಾರಿಯು ಕುಂತಿ ಇವರೆಲ್ಲರೂ ಅದೇ ರೀತಿಯಾಗಿದ್ದಾರೆ. ಸಪಾರ್ಥಿವ ತತ್ರ ತಪಶ್ಚಕಾರ ಮಹರ್ಷಿವತ್ ತೀವ್ರಂ ಅಪೇತ ಮೋಹ, ಎಲ್ಲವನ್ನು ತೊರೆದು ತ್ಯಾಗ ಅಂದ್ರೆ ಪೂರ್ಣ ಮಾನಸ ತ್ಯಾಗ. ಶರೀರ ಮಾತ್ರ ಬಿಟ್ಟು ಬಂದದ್ದಲ್ಲ, ತಲೆಯೂ ಬಿಟ್ಟುಕೊಂಡಿದೆ, ಮಾತು ಬಿಟ್ಟಿದೆ. ಯಾರ ಸುದ್ದಿ ಯಾರಲ್ಲಿ ಮಾತಾಡೋದಿಲ್ಲ, ದೇವರ ಸುದ್ದಿ ಅಲ್ಲದೆ. ಹೀಗಾಗಿ ಎಲ್ಲ ರೀತಿಯಿಂದ ಕಾಣುವಾಗಲೂ ದೇವರ ವೈಭವ ಅಲ್ಲದೆ ಇನ್ನೇನು ಕಾಣುತ್ತಾ ಇಲ್ಲ, ಕಾಣುವ ಆಸೆಯೂ ಇಲ್ಲ. ಕಣ್ಣು ತೆರೆದಾಗ ದೇವರು ಕಾಣುವಂತೆ. ಹೀಗೆ ಬಹಳ ಜೋರಾದ ದೊಡ್ಡ ಋಷಿಗಳಂತೆ ದೊಡ್ಡ ಮಟ್ಟಿನ ತಪಸ್ಸು ಮಾಡುತ್ತಾ ಇದ್ದಾನೆ ಕ್ಷತ್ತಾಚ. ಜೊತೆಯಲ್ಲಿ ಗಾಂಧಾರಿಯೂ ಅದೇ ರೀತಿಯಾಗಿದ್ದಾಳೆ. ಕುಂತಿಸ ಜೋರು ತಪಸ್ಸು ಮಾಡ್ತಾ ಇದ್ದಾಳೆ. ವಿದುರನು ಸ ಸಂಜಯ, ಸಂಜಯನು ಸೇರಿಕೊಂಡು ಇವರೆಲ್ಲ ಬಹಳ ಚೆನ್ನಾಗಿ, ಸಂಜಯ ಮತ್ತು ವಿದುರ ಎಲ್ಲ ಒಳ್ಳೆ ರೀತಿಯಿಂದ, ಉಪಾಚರತ್ ಗಾಂಧಾರಿಯ ಧೃತರಾಷ್ಟ್ರ ಇವರನ್ನೆಲ್ಲ ಚೆನ್ನಾಗಿ ಸೇವೆ ಮಾಡ್ತಾ ಇದ್ರು. ತಾವು ಘೋರವಾದ ತಪಸ್ಸಿನೊಂದಿಗೆ ಆ ಸೇವೆಯನ್ನು ಮಾಡುತ್ತಾ ಇದ್ರು. ಹೀಗಾಗಿದೆ. ಇವರನ್ನು ನೋಡ್ಲಿಕ್ಕೆ ಮತ್ತೆ ಋಷಿಗಳು ಸಿದ್ಧರು ಎಲ್ಲ ಬರ್ತಾ ಇದ್ದಾರೆ ಅಲ್ಲಿಗೆ ಮಾತಾಡಿಸ್ಲಿಕ್ಕೆ. ನಾರದ, ಜತೆಗಾರ ಪರ್ವತ, ಮತ್ತೆ ದೇವರ ಋಷಿ ವೇದವ್ಯಾಸರು ಬಂದಿದ್ದಾರೆ, ಶಿಷ್ಯರು ಬಂದಿದ್ದಾರೆ ಒಟ್ಟಿಗೆ. ಅವರದ್ದು ಶತಯೂಪನು ಇದ್ದ, ಈಗ ಅವನ ಆಶ್ರಮದು, ಆದ್ರೆ ಅವನೆಲ್ಲ ಇರ್ತಾನೆ ತಪಸ್ಸು ಮಾಡ್ತಾ. ಅವನು ಬಂದ. ಹೀಗೆ ಅವರೆಲ್ಲ ಒಟ್ಟು ಕಲಿತಿದ್ದಾರೆ. ಕುಂತಿ ಭಾರಿ ಲಾಯ್ಕೆಯಲ್ಲಿ ಉಪಚಾರ ಮಾಡ್ತಾಳೆ. ಈಗ ಮಾಡ್ಲಿಕ್ಕೆ ಇರುವುದು ಅವಳೆ ಪ್ರಧಾನವಾಗಿ. ಬಂದವರಿಗೆ ಉಪಚಾರ ಮಾಡಲಿಕ್ಕೆ ದೊಡ್ಡವರು ಬೇಕು. ಗಾಂಧಾರಿಗೆ ಕಾಣುವುದಿಲ್ಲ, ಧೃತರಾಷ್ಟ್ರನಿಗೂ ಕಾಣುವುದಿಲ್ಲ. ಆದ್ರಿಂದ ಕುಂತಿ ಅವರ ಪರವಾಗಿ ಉಪಚಾರ ಮಾಡುತ್ತಾಳೆ ಎಲ್ಲರನ್ನು. ಮತ್ತು ಬಹಳ ಚಂದವಾದ ಮಾತುಕತೆ ಆಗುತ್ತೆ ಅಲ್ಲಿ. ನೀವು ಹೇಳಿದ್ರೆ ಮಾತಾಡುವುದಿಲ್ಲ ಎಲ್ಲ ಏನಿದ್ರು ಸುದ್ದಿಗಳೆಲ್ಲ ಭಗವಂತ ಅದೇ ಅದೇ ಮಾತಾಡಿ. ತತ್ರ ಧರ್ಮ್ಯಾ ಕಥಾಸ್ತಾತ ಚಕ್ರಸ್ತೆ ಪರಮರ್ಷಯ. ಆ ದೊಡ್ಡ ದೊಡ್ಡ ಋಷಿಗಳೆಲ್ಲ ಕಥೆಗಳನ್ನು ಇವನಿಗೆ ಧೃತರಾಷ್ಟ್ರನಿಗೆ ತಿಳಿಸ್ಲಿಕ್ಕೆ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾವುದು ಧರ್ಮ ಕಥೆಗಳನ್ನು? ಧರ್ಮ್ಯಾ, ನಮಗೆ ಇವತ್ತು ಧರ್ಮದ ಕಥೆ ಬೇಡ. ನಾವು ಪೆಟ್ಟು ಬುಡೆ ಅದು ಇದು ಇಂಥದ್ದೆಲ್ಲ ಕೇಳಿಕೊಳ್ಳುತ್ತೇವೆ. ಧರ್ಮನಿಷ್ಠವಾದದ್ದು ಧರ್ಮದ ಕಥೆಗಳು, ಧಾರ್ಮಿಕ ಭೂಮಿಕೆಗಳುಳ್ಳ ಕಥೆಗಳನ್ನು, ಸಾಧನೆಗೆ ಉಪಯೋಗಿಯಾದಂತಹ ಕಥೆಗಳನ್ನು ಉಲ್ಲೇಖ ಮಾಡುತ್ತಾರೆ, ಹೇಳಿಕೊಳ್ಳುತ್ತಾರೆ. ಋಷಿಗಳೆಲ್ಲ ಮಾತಾಡುತ್ತಾರೆ. ಕೊನೆಗೆ ನಾರದ ಹೇಳುತ್ತಾನೆ, ಈ ನೆಲ ಭಾರಿ ದೊಡ್ಡ ಸಾಧನೆಯ ಭೂಮಿ ಕುರುಕ್ಷೇತ್ರ. ಇಲ್ಲಿ ಯಾತ್ರ ಆಶ್ರಮದಲ್ಲಿ ದೊಡ್ಡ ಮಟ್ಟಿನ ಕುರುಕ್ಷೇತ್ರ, ಸಮಂತಕ ಮಂಚಕವು ಅಲ್ಲಿ ಆಗಿರುವಂಥದ್ದು. ಇಲ್ಲಿ ಈ ಶತಯೂಪನ ಅಜ್ಜ ಇದ್ದ ಅಂತ ಶುರು ಮಾಡ್ತಾನೆ. ಕೆ ಕೆ ಅದವನ ಹಿಂದೆ, ಅವನ ಹೆಸರು ಸಹಸ್ರ ಚಿತ್ಯ ಅಂತ. ಅಂದ್ರೆ ಇವ ಶತಯೂಪ ಅಂದ್ರೆ, ಯೂಪ ಅಂದ್ರೆ ಯಜ್ಞ ಮಾಡುವಾಗ ಬಲಿ ಕೊಡ್ಲಿಕ್ಕೆ ಪ್ರಾಣಿಗಳನ್ನು ಕಟ್ಟುವ ಕಂಬಕ್ಕೆ ಹೆಸರು ಯೂಪ ಅಂತ. ಹಾಗೆ ಶತಯೂಪ ಅಂದ್ರೆ ನೂರು ಯಜ್ಞಗಳನ್ನು ಮಾಡಿದ್ದಾನೆ ಅಂತ ಅರ್ಥ, ನೂರು ಕಂಬಗಳನ್ನು ಹಾಕಿದ್ದಾನೆ ಅಂತ. ಅಂದ್ರೆ ಒಂದು ಯಜ್ಞಕ್ಕೆ ಒಂದೇ ಕಂಬಲ್ಲ, ತುಂಬಾ ಕಂಬಗಳಿವೆ, ತುಂಬಾ ಹೈಟ್ ವೈಟ್ ವ್ಯವಸ್ಥೆ ಎಲ್ಲ ಉಂಟು, ಸುಮಾರು ಪ್ರಾಣಿಗಳನ್ನು ಕಟ್ಟಲಿಕ್ಕೆ ಉಂಟು. ಇರ್ಲಿ, ಇವ ಸಹಸ್ರ ಚಿತ್ಯ. ಚಿತ್ಯ ಅಂದ್ರೆ ಚಿಟ್ಟೆ, ಯಜ್ಞ ಮಾಡ್ಲಿಕ್ಕೆ ಬೇಕಾದ ಚಿಟ್ಟೆಯನ್ನು ಚಿತ್ಯ ಅಂತ ಕರೀತಾರೆ. ಆಗ ಇವನು ಅಜ್ಜ ಸಹಸ್ರ ಚಿತ್ಯ ಅಂದ್ರೆ ಅವನು ನೂರಾದ್ರೆ ಇವ ಸಾವಿರ, ಸಾವಿರ ಚಿಟ್ಟೆ ಮಾಡಿ ಹೋಮ ಮಾಡಿದವ ಅಂತ. ಸಹಸ್ರ ಚಿತ್ಯ ರಾಜ ಇತ್ಯುಕ್ತ ರಾಜ, ಅವನು ಶತಯೂಪ ಪಿತಾಮಹ. ಶತಯೂಪನ ಅಜ್ಜ ಇಲ್ಲಿದ್ದ, ತಪಸ್ಸು ಮಾಡಿ ಇಂದ್ರ ಲೋಕಕ್ಕೆ ಹೋಗಿದ್ದಾನೆ. ನಾನು ನೋಡಿದ್ದೇನೆ ಅವನನ್ನು ಆಚೀಚೆ ಹೋಗಿ ಬರುವ ಹಾಗೆಲ್ಲ. ಇವ್ ಹೇಳು ನೋಡಿದ್ದೇನೆ. ಇನ್ನು ಮತ್ತೆ ಅಲ್ಲಿದ್ದಾರೆ. ತಥಾ ಶೈಲಾಲಯೋ ರಾಜ, ಶೈಲಾಲಯ ಅಂತ. ಎಲ್ಲಿಯವ? ಭಗದತ್ತ ಪಿತಾಮಹ, ಅವನು ಪ್ರಾಗ್ಜ್ಯೋತಿಷದ ಅಸಮ ದೇಶದವ. ಭಗದತ್ತ ನರಕಾಸನ ಮಗ, ಈ ನರಕನ ಪಾಚೆ ಇನ್ನಾಚೆಗೆ. ಭಗದತ್ತ ಪಿತಾಮ ಅವನ ಅಜ್ಜ ಅಲ್ಲಿ ಇಂದ್ರಲೋಕದಲ್ಲಿ ಹೋಗಿದ್ದ, ಸಿಕ್ಕಿದ್ದ. ಇನ್ನು ಮುಂದಕ್ಕೆ ಇನ್ನೊಬ್ಬಿದ್ದ ರಾಜ, ತಥಾ ಪೃಷದ್ರ ರಾಜ ಆಸೀತ್. ಪೃಷದ್ರ ರಾಜ ಇದ್ದ. ಪೃಷದ್ರ ರಾಜನು ಸಹ ಸ್ವರ್ಗವನ್ನು ಪಡೆದವನೇ, ಇಲ್ಲಿ ಸಾಧನೆ ಮಾಡಿಕೊಂಡವ. ಮಗದೊಬ್ಬ ಮಾಂಧಾತೃವಿನ ಮಗ, ಹರಿ ಪ್ರಸಿದ್ಧ ನರ್ಮದೆಯ ಗಂಡ. ಪುರುಕುತ್ಸಹ ನೃಪಃ, ಪುರುಕುತ್ಸ ಏನತ್ತ ಪುರುಕುತ್ಸ, ಪುರುಕುತ್ಸ ಭಾರಿ ಸಾಧನೆ ಮಾಡಿದವ ಮಾಂಧಾತೃವಿನ ಮಗ. ಅವನು ಇಲ್ಲಿ ಸಿದ್ಧಿಯನ್ನು, ಬಹಳ ದೊಡ್ಡ ಮಟ್ಟಿನ ಸಿದ್ಧಿಯನ್ನು
ಸಿದ್ಧಿಂ ಮಹತೀಂ ಸಮವಾಪ್ತವಾನ್ ಪಡೆದಿದ್ದಾನೆ. ಮಗದೊಬ್ಬ ರಾಜ ಇದ್ದಾನೆ, ಇಲ್ಲಿ ತಪಸ್ಸು ಮಾಡಿ ಮೆರೆದವ ಶಶಲೋಮ ಅಂತ. ಶಶ ಅಂದ್ರೆ ಮೊಲ, ಮೊಲದಂತೆ ಅವನ ರೋಮ ಇತ್ತು ಅಂತ ಏನರ್ಥ ಇರ್ಬೋದು. ಹೆಸರಿಟ್ಟಿದ್ದಾನೆ. ಇವರನ್ನೆಲ್ಲ ನಾನು ನೋಡಿದ್ದೇನೆ, ಇಲ್ಲಿ ಸಾಧನೆ ಮಾಡಿ ಬಂದವರು ಅಂತಾನೆ. ಮತ್ತೆ ನೀನು ಸಹ, ಧೃತರಾಷ್ಟ್ರನೇ ಹೇಳ್ತಾನೆ, ದ್ವೈಪಾಯನ ಪ್ರಸಾದಾಚ್ಚ ಸಿದ್ಧಿಮಗ್ರಿಯಾಂ ಗಮಿಷ್ಯಸಿ, ವೇದವ್ಯಾಸರ ಮಹಾಪ್ರಸಾದದಿಂದ ನಿನಗೂ ಒಳ್ಳೇದಾಗ್ತದೆ. ನಿನಗೊಂದು ಗಾಂಧಾರಿ ಸಹಿತ, ನಿನ್ನ ಹೆಂಡತಿಗೂ ಗಾಂಧಾರಿಗೂ ಒಳ್ಳೆಯ ಸಿದ್ಧಿ ಇಲ್ಲಿ ಆಗಲಿಕ್ಕೆ ಉಂಟು ಹೇಳ್ತಾ. ನಾನು ಸ್ವರ್ಗದಲ್ಲಿದ್ದಾಗ ಕೇಳಿಕೊಂಡ ಸಂಗತಿ, ಪಾಂಡು ಸ್ಮರತಿದೆ ನಿತ್ಯ, ಬಲಹಂತವು ಸಮೀಪಗ, ಇಂದ್ರನ ಪಕ್ಕದಲ್ಲಿ ಇರತಕ್ಕ ಪಾಂಡು ಕಳಸಂತೆ ಒಂದು ಸುದ್ದಿ ಮುಟ್ಟಿಸಿದ್ದ ಇಂದ್ರಪ್ರಸ್ಥದಲ್ಲಿದ್ದಾಗ ಪಾಂಡವರಿಗೆ. ನಾನು ಹೋಗಿದ್ದೆ ಅಲ್ಲಿ, ಪಾಂಡು ಇಂದ್ರನ ಸಭೆಯಲ್ಲಿ ಇರಲಿಲ್ಲ. ಅವನು ನನ್ನ ಹತ್ರ ಹೇಳಿದ್ದ, ಮಕ್ಕಳು ಜೋರಿದ್ದಾರೆ, ರಾಜಸೂಯ ಮಾಡಿ ನನಗೆ ಆ ಪದವಿಯನ್ನು ಕೊಡುವಂತೆ ಮಾಡು ಅಂತ. ಹಾಗೆ ಹೇಳಿ ಪಾಂಡವಿಗೋಸ್ಕರ ರಾಜಸೂಯ ಮಾಡಿ ಪುಣ್ಯದಲ್ಲಿ ಅವನಿಗೆ ಇಂದ್ರ ಲೋಕ ಸಿಕ್ಕಿತ್ತು. ಈಗ ಇಂದ್ರ ಲೋಕದಲ್ಲಿ ಪಾಂಡವಿನ, ನಾನು ಇಂದ್ರನ ಸಮೀಪದಲ್ಲಿದ್ದ ಪಾಂಡವಿನ ನೋಡಿದ್ದೆ. ಅವ ಯಾವತ್ತು ನೆನಪು ಮಾಡಿಕೊಳ್ತಾನೆ ನಿನ್ನ ಅಣ್ಣ ಧೃತರಾಷ್ಟ್ರ ಅಂತೇಳಿ. ತ್ವಾಂ ಸದೈವ ಮಹಾರಾಜ ಶ್ರೇಯಸ ಸಚ ಯೋಕ್ಷತಿ, ಅವ ನಿನಗೆ ಯಾವತ್ತು ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದ ಅಂತ. ನೋಡಿ, ಇದೆಲ್ಲ ನಮಗೆ ನಾರದರಿದ್ದಾಗಿ ಗೊತ್ತು ಏನ್ ವಿಷಯ ಆಯಿತು ಅಂತ. ಎಷ್ಟು ಚೆನ್ನಾಗಿರೋ ನಾರದರು ಹೇಳುತ್ತಾರೆ, ನನಗಲ್ಲಿ ಪಾಂಡು ಸಿಕ್ಕಿದ ಸ್ವರ್ಗದಲ್ಲಿ. ನೋಡಿ, ಸತ್ತವರ ಬಗ್ಗೆ ಮಾತಾಡುದು. ಅವನು ನಿನ್ನ ಕ್ಷೇಮವನ್ನು ಯೋಚನೆ ಮಾಡ್ತಾ ಇದ್ದಾನೆ, ನಿನಗೆ ಒಳ್ಳೇದಾಗ್ಲಿ ಹೇಳುತ್ತಾನೆ. ನೋಡಿ, ಒಬ್ಬ ಹೋದವ ಅವನ ತಮ್ಮನಿಗೆ ಒಳ್ಳೇದಾಗ್ಲಿ ಅಂತ ಅಲ್ಲಿಂದ ಹಾರೈಸುವ ಕತೆ, ಇದನ್ನು ಸುದ್ದಿ ಮುಟ್ಟಿಸಿದ್ದಾನೆ ನಾರದ. ನಮ್ಮ ಕತೆ ಆಗಿರ್ಬೋದಲ್ಲ, ಹೋದವರೆಲ್ಲ ನಮ್ಮನ್ನು ನೆನಪಿಸಿಕೊಂಡು ನಮಗೆ ಒಳ್ಳೇದಾಗ್ಲಿ ಅಂತ. ಅವರೆಲ್ಲ ಒಳ್ಳೇದಾದದ್ರಿಂದ, ನಾವು ಒಳ್ಳೆಯವರಾದ್ರಿಂದ ಹಾಗೆ ಹಾರೈಸ್ತಾರೆ. ಅದ್ರಿಂದ ನಾವೊಂದೊಮ್ಮೆ ಕೆಟ್ಟವರಾಗಿದ್ರೆ, ಪಾಲು ತಿಂದವರಾಗಿದ್ರೆ ಏನ್ ಮಾಡ್ತಿದ್ರು? ಹೋದವರು ನಮಗೆ ಶಾಪ ಆಗ್ತಿರ್ತಾರಲ್ಲ. ಏನಾದ್ರು ಒಳ್ಳೇದಾಗ್ಲಿ ಅಂತ ಹೇಳಿದವನು ಒಳ್ಳೆಯವರಿಗೆ ಆದ್ರೆ ಕೆಟ್ಟದಾಗ್ಲಿ ಅಂತ ಕೆಟ್ಟವರು ಹೇಳಲೇಬೇಕ. ಇದು ಅಪೂರ್ವವಾದ ವಿಷಯ. ಸ್ವರ್ಗಕ್ಕೆ ತೆರಳಿದವರು ನೋಡಿ, ಇವಂತೂ ಪಾಂಡು ಅಂತಲೇ ಹೆಸರು ಕೊಡ್ತಾ ಇದ್ದಾರೆ ಅವನಿಗೆ. ಜೀವನಿಗೆ ಹೆಸರು ಇಲ್ಲ ಹೇಳಲಿಕ್ಕೆ, ಜೀವನಿಗೆ ಹೆಸರು ಉಂಟು ಅಂತ ಆಯ್ತು. ನೋಡಿ, ಇಲ್ಲಿ ಪಾಂಡು ಅಂತಲೇ ಕರಿತಾ ಇದ್ದಾನೆ ಅವನ ಮೂಲ ರೂಪದಲ್ಲೆಲ್ಲ. ಪಾಂಡು ಅಂತ ಹೆಸರಲ್ಲ, ಧೃತರಾಷ್ಟ್ರ ಧೃತರಾಷ್ಟ್ರ ಅಂತ ಗಂಧರ್ವನೇ ಇರಲಿ. ಹಾಗಾಗಿ ಇವನು ಪಾಂಡು ಅಲ್ಲಿದ್ದಾನೆ, ನಿನ್ನನ್ನು ನೆನಪಿಸಿದ್ದಾನೆ, ಮಾತಾಡ್ತಾನೆ, ನಿನಗೆ ಶುಭ ಹಾರೈಕೆಗಳನ್ನೆಲ್ಲ ಕೊಟ್ಟಿದ್ದಾನೆ ಅವನು. ಆದ್ರೆ ನೀನು ಸಹ ಉತ್ತಮ ಗತಿಯನ್ನು ಪಡೆಯಲಿಕ್ಕೆ ಉಂಟು ಗಾಂಧಾರಿಯು ಹಾಗೆ. ಮತ್ತೆ ಇವಳು ಸಹ, ಬರ್ತು ಸಲೋಕತಾಂ ಕುಂತಿ ಗಮಿಷ್ಯತಿ ವಧುಸ್ತವ, ಜನ ಸಭೆಯಲ್ಲಿ ಹೇಳಿದ್ದವ, ಎಲ್ಲರೂ ಕೂತಿದ್ದಾರೆ ಅಲ್ಲಿ. ನಾ ಹೇಳಿದ್ದಾರೆ, ಋಷಿಗಳಿದ್ದಾರೆ, ಸಿದ್ಧರಿದ್ದಾರೆ, ಪುಣ್ಯಾತ್ಮರೆಲ್ಲ ಸೇರಿದ್ದಾರಲ್ಲಿ. ಮತ್ತೆ ಇವಳು ಕುಂತಿ ಏನ್ ಸಹ ಮಾಡಿದ್ದಾಳೆ ಅವಳು ಗಂಡನ. ನೋಡಿ, ಪಾಂಡುವಿನ ವಿಷಯ ಬಂತಲ್ಲ, ಗಂಡನಡೆಗೆ ಸಾಕ್ತಾಳೆ ಅವಳು, ಗಂಡನ ಲೋಕಕ್ಕೆ ಬರ್ತಾಳೆ ಅಂತ ಹೇಳ್ತಾ. ಅದು ಅವಳು ಕೇಳಿಕೊಳ್ಳುತ್ತಾ ಇದ್ದಾಳೆ ನೋಡಿ. ಅವಳು ಹೇಳಿ ಹೋದದ್ದೇ ಆಗಿ ಪತಿಲೋಹಾನಹಂ ಅಂತೇಳಿ, ನಾನು ಗಂಡನ ಲೋಕಕ್ಕೆ ಸೇರಬೇಕು, ನಾನು ತಪಸ್ಸು ಮಾಡಬೇಕು ಅಂತ ಹಠ ಹಿಡಿದು ಬಂದವಳು. ನಾರದ್ರು ಹೇಳುತ್ತಾರೆ, ಇವಳು ಗಂಡನ ಲೋಕಕ್ಕೆ ಬರ್ತಾಳೆ, ಸೇರ್ತಾಳೆ. ಇದೆಲ್ಲ ನಾರದರಿಗೆ, ನಾನೇ ಅಂತೂ ಹೇಳಿದೆ ಈಗ ಹೀಗೊಂದಿದೆ ವಿಷಯ, ಅಲ್ಲಿಯೂ ಮಾತಾಡ್ತಾರೆ ನಮ್ಮನ್ನು, ನಮ್ಮ ಸುದ್ದಿ ಇದೆ ಅಲ್ಲಿ ಅಂತ. ನಾರದರಿಗೆ ಗೊತ್ತಾಗಿದ್ದು, ಅದಕ್ಕೆ ನಾರದ್ರು ಹೇಳ್ತಾರೆ, ಹಾ ವಯಮೇತತ್ ಪ್ರಪಶ್ಯಾಮಹ ನೃಪತೆ ದಿವ್ಯ ಚಕ್ಷುಷ, ನಮಗೆ ದಿವ್ಯ ಕಣ್ಣುಂಟು. ಆದ್ರೆ ನಾವು ಅದನ್ನು ಹಿಂದಿನದ್ದು ಮುಂದಿನದ್ದೆಲ್ಲ ನೋಡಿ ಬಿಡ್ತೇವೆ, ಈಗತ್ತಿನ ಮಾತ್ರ ಅಲ್ಲ. ಅಂದು ಮುಂದೆ ಯಾವುದನ್ನು ನಾವು ನೋಡ್ತೇವೆ, ಎಲ್ಲಿ ಇರುವುದನ್ನು ನೋಡ್ತೇವೆ. ನೀನು ಮುಂದೆ ಉತ್ತಮ ಗತಿಯನ್ನು ಪಡೀತೀ, ಕುಂತಿಯೂ ಸಹ ಹೋಗ್ತಾಳೆ, ಗಾಂಧಾರಿ ಸಹ ತೆರಳುತ್ತಾಳೆ ಉತ್ತಮ ಗತಿಗೆ ಅನ್ನುವುದು ಗೊತ್ತಾಗಬೇಕಾದ್ರೆ ನಮಗೆ ಮುಂದಿನ ಕತೆ ಕಾಣಬೇಕಲ್ಲ. ಇದು ದೇವರ ಅನುಗ್ರಹ, ನಮಗದು ಗೊತ್ತುಂಟು ಅಂತಾನೆ. ಹಾಗೆ ಇವ ವಿದುರ ಇದ್ದಾನೆ, ಪ್ರವೇಕ್ಷತಿ ಮಹಾತ್ಮಾನ ವಿದುರಶ್ಚ ಯುಧಿಷ್ಠಿರಂ, ವಿದುರ ಧರ್ಮರಾಜನ ಒಳಗೆ ಸೇರ್ತಾನೆ. ಇಬ್ರು ಒಂದೇ ಮನೆ, ಅದಿನ್ನಾಗುವ ಘಟನೆ ಮುಂದಕ್ಕೆ ನಾವು ಕೇಳಬೇಕಾದ್ದು. ಈ ಆಶ್ರಮವಾಸಿ ಪರ್ವದಲ್ಲೇ ಮುಗಿಯುವ ಮುಂಚೆ ಅವನು ಬರ್ತಾನೆ ನಮಗೆ. ಮತ್ತೆ ಸಂಜಯ ಇದ್ದಾನಲ್ಲ, ಸಂಜಯಸ್ತದನುಧ್ಯಾನಾತ್ ಇತಃ ಸ್ವರ್ಗಂ ಅವಾಪ್ಸಿತಿ, ಅವನು ಭಗವಂತನ ಎಚ್ಚರದಿಂದ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಅಂದ್ರೆ ಇಲ್ಲಿಂದ ಅಂತ ಶಬ್ದ ಹೇಳಿದ,
ಇಲ್ಲಿಂದ ಅಂದ್ರೆ ಈ ಆಶ್ರಮ ಇಲ್ಲಿಂದ ಬಿಟ್ಟಿರ್ತಾನ. ಧೃತರಾಷ್ಟ್ರಗುಂದಿ ಗಾಂಧಾರಿಯರು ತೆರಳುವಾಗ ಸಂಜಯನನ್ನು ಹೊರಗೆ ಹಾಕ್ತಾರೆ. ಅದು ಮುಂದೆ ಕಥೆಯಲ್ಲಿ ನಾವು ಕೇಳುವ ಏನು ಅಂತ. ಅಲ್ಲಿ ಬರುವಾಗ ಸಂಜಯನನ್ನು ಹೋಗ್ಲಿಕ್ಕೆ ಹೇಳಿದ್ದೇಗೆ ಅವನು ಮತ್ತೆ ಬದ್ರಿ ಆಚೆಗೆ ಹೋಗಿ ಮುಂದೆ ಹೋಗ್ತಾನೆ ಅವನು. ಅದನ್ನ ಇಲ್ಲಿ ಪ್ರತ್ಯೇಕವಾಗಿ ಸಂಜಯನ ಕಥೆಯನ್ನು ಹೇಳ್ತಾರೆ. ವಿದುರ ಮೊದಲು ಹೋಗ್ತಾನೆ, ನೀನು ಮತ್ತೆ ಹೋಗ್ತಿ, ಸಂಜಯನ ನಂತರ ಹೋಗ್ತಾನೆ ಎನ್ನುವ ಕ್ರಮವನ್ನು ಚಿಂತನೆಗೆ ತರ್ತಾನೆ. ಎಷ್ಟು ಖುಷಿಯಾಗಬೇಡ ಹೇಳಿ ಧೃತರಾಷ್ಟ್ರನಿಗೆ, ಸಾಧನೆ ಮಾಡಿ ಹಿಂದಿನವರು ಸೇರಿಕೊಟ್ಟ ತಾಣಗಳನ್ನು ಪಡಿತಾನೆ, ಸದ್ಗತಿಯನ್ನು ಪಡಿತಾನೆ ಗಾಂಧಾರಿಯ ಜೊತೆಯಲ್ಲಿ ಅಂದಾಗ ಪೂರಾ ಬತ್ತಿ ಹೋದವ ಧೃತರಾಷ್ಟ್ರನಿಗೆ ಸುದ್ದಿ ಕೇಳಿ ಬಹಳಷ್ಟು ಖುಷಿಯಾಗಿ ಚಕ್ರೆ ಪೂಜಾಂ ಚಾತುಲಾಂ ನಾರದಾಯ, ನಾರದರಿಗೆ ಭಾರಿ ದೊಡ್ಡ ಸನ್ಮಾನ ಮಾಡಿಬಿಡ್ತಾನೆ. ಅಲ್ಲಿ ಎಂತ ಸನ್ಮಾನಕ್ಕೆ ಏನು, ಬಳ್ಳಿ ಒಂದು ಮಾಲೆ, ವರ್ಷ ನಾಲ್ಕು ಹಣ್ಣುಗಳು ಕೊಡ್ಲಿಕ್ಕೆ ಇದ್ರೆ, ಮತ್ತು ಒಂದೊಮ್ಮೆ ಕಿರೀಟ ತುರಾಯ ಹಾರ ಟೊಪ್ಪಿ ಎಲ್ಲ ಮಾಡೋದಾದ್ರೆ ಎಲೆದ್ದೆ ಮಾಡಬೇಕು ಅಷ್ಟೇ. ಬಾಳೆ ಎಲೆಯದ್ದು ದೊಡ್ಡದು ಕಿರೀಟ ಬೇಕಾದ್ರೆ ಮಾಡುವ, ಉದ್ದಕ್ಕೆ ಇಡೀ ಬಾಳೆ ಎಲೆಯನ್ನು ಬಗ್ಗಿಸಿ ಬಂದ ಕಿರೀಟ ಮಾಡೋದಾದ್ರೆ, ಇಲ್ಲಾದ್ರೂ ದೊಡ್ಡ ಮಟ್ಟಿನಲ್ಲಿ ಬಾಳೆ ಚಂದದ್ದು ತಟ್ಟೆ ಕಿರೀಟ ಅಂತ ಹೇಳ್ತೇವಲ್ಲ ನಾವು, ಅಂದ್ರೆ ಮೊರದಗಲದ ಕಿರೀಟ, ಅದೆಲ್ಲ ಯಕ್ಷಗಾನದಲ್ಲಿ ಬರ್ತದೆ. ಅದನ್ನು ನಾವು ಕೆಸುವಿನ ಎಲೆಯನ್ನೇ ಹರಿದಿಡಬೇಕು. ಹಾಗಾದ್ರೆ ಮರ್ಸನಿಗೆ ಅಂತ ಒಂದು ಜಾತಿಯ ಕೆಸು ಉಂಟು, ಅದರ ಎಲೆ ಅದು ಕಂಡೆ ಗೆಡ್ಡೆದ್ದು, ಅದರದ್ದು ಎಲೆ ಆದ್ರೆ ಅದು ಡಬಲ್ ತರ್ಪಿ ಕಿರೀಟ, ಅದು ಅದು ಜಾಸ್ತಿ 6 ಅಡಿ 7 ಅಡಿ ಎಲ್ಲ ಅಗಲ ಉದ್ದದಲ್ಲಿ ಇರ್ತದೆ. ಸಿಕ್ಕಿಸಿಕೊಂಡ್ರೆ ಆಯ್ತು ನೋಡಿ, ಕಾಡಿನಲ್ಲಿ ಸನ್ಮಾನ ಅಂದ್ರೆ ಇಷ್ಟೇ, ಮತ್ತೇನಿಲ್ಲ. ಪತ್ರಂ ಪುಷ್ಪ ಬಲಂ ತೋಯಂ, ಅರಿಯುವ ತೊರೆಯಲ್ಲಿ ನೀರಿದೆ, ಹಿಡಿಗಿರಿ ಕೈ ತುಂಬ ಬೊಗಸೆಯಲ್ಲಿ, ಹೇಳಿಬಿಟ್ರೆ ಆಯ್ತು. ಮತ್ತೆ ಹಣ್ಣಿದೆ ತಲೆಯ ಮೇಲುಗಡೆ ನಿಂತ ಮರದಡಿಯಲ್ಲಿ, ಬೇಕಾದ್ದನ್ನು ಕೊಯ್ಯಿರಿ, ನೀವು ಸುಮ್ಮನೆ ಕೊಯ್ದು ಹಾಳು ಮಾಡಿದೆ, ನಿಮ್ಗೆ ಬೇಕಾದಷ್ಟು ಕೊಯ್ದು ಬಿಡಿ ಆಯ್ತು. ಪತ್ರ ಅದ್ವಿ, ಅದರ ಬಿದ್ದ ಉದುರೆ ಅದೇ ಪತ್ರ, ಅದನ್ನು ಇಟ್ಕೊಳ್ಳೋದು ತಿನ್ನುವುದು ಬೇಕಾದ್ರೆ. ಏನು ಚಂದ, ನಾರದರಿಗೆ ಬಹಳ ಚಂದವಾಗಿ, ಉಳಿದವರು ಸಹ, ಉಳಿದ ಬ್ರಾಹ್ಮಣರು ಒನಟ್ಟಿ ಬಂದವರು ಸಹ ನಾರದರ ಹತ್ರ ಸುದ್ದಿ ಕೇಳಿ ನಮ್ಮ ಯಜಮಾನನ ಸದ್ಗತಿಯನ್ನು ಉಲ್ಲೇಖ ಮಾಡ್ತಾ ಇದ್ದಲ್ಲ ನಾರದ, ಅವರಿಗೂ ಖುಷಿಯಾಗಿದೆ. ಉಳಿದವರು ಸಹ ನಾರದರನ್ನು ಭಾರಿ ಚೆನ್ನಾಗಿ, ಸ್ವರ್ಗದಲ್ಲಿ ಹೋಗಿ ಪ್ರತ್ಯಕ್ಷ ಕಂಡು ಹೇಳುವ ನಾರದರು ಅಂದ್ರೆ ನೋಡಿ, ನಾವು ಸಾಮಾನ್ಯ ಲೋಕದ ಒಬ್ಬ ಜ್ಯೋತಿಷಿ ಕವಡೆ ತಿರುಗಿಸಿದ್ದಕ್ಕೆ ಸರಿಯಾದ್ರೆ ಭಾರಿ ದೊಡ್ಡ ಮಟ್ಟಿನಲ್ಲಿ ಸನ್ಮಾನ ಸಮಾರಂಭ ಎಲ್ಲ ಮಾಡ್ತೇವೆ. ಇವು ಪ್ರತ್ಯಕ್ಷ ಹೋಗಿ ಹೇಳುವವ, ಮುಂದಿನ ಜನ್ಮಗಳ ಬಗ್ಗೆ, ಮುಂದಿನ ಗತಿಗಳ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡುವವ, ಹಾಗಾದ್ರೆ ಇವನು ಎಷ್ಟು ದೊಡ್ಡ ಸನ್ಮಾನ ಮಾಡ್ಲಿಕ್ಕಿಲ್ಲ ಹೇಳಿ ನಾರದರಿಗೆ. ಎಲ್ಲರೂ ಸೇರಿ ಮತ್ತೆ ಅಲ್ಲಿಂದ ಹೊರಡ್ತಾರೆ. ಅವರು ಹೊರಡೋ ಮುಂಚೆ ನಿಜವಾಗಿ ಶತಾಯೂಪ ಇದೆಲ್ಲ ವಿಷಯಗಳು ಗೊತ್ತಾದಾಗ ಮೆಲ್ಲಕ್ಕೆ ನಾರದರ ಹತ್ರ ಕೇಳ್ತಾರೆ, ಅಲ್ಲ ನಿಮಗೆ ಒಳ್ಳೆ ಗೊತ್ತಿದೆ, ನೀವೊಳ್ಳೆ ಸಿದ್ಧಪುರುಷರು, ಮುಂದಿನ ಘಟನೆಗಳ ಬಗ್ಗೆ ಹೇಳಿದ್ದೀನಿ, ಆದರೆ ಧೃತರಾಷ್ಟ್ರ ಯಾವ ಸ್ಥಾನ ಪಡಿತಾನೆ ಹೇಳಿಲ್ಲಲ್ಲ, ಅವರು ಸದ್ಗತಿಯನ್ನು ಪಡಿತಾನೆ ಮಾತ್ರ ಹೇಳಿದ್ದಲ್ಲ. ಯಾವಾಗ ಅದು ಹೇಳಲಿಲ್ಲ, ಹೇಳಿಬಿಡಿ ಹೇಳ್ತಾನೆ. ಕೊನೆಗೆ ನಾರದರು ಆಯಿತು ಅಂತ ನೋಡಿ, ಎಲ್ಲರೂ ಎದುರು ಸಭೆಯಲ್ಲಿ ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋದಾಗಲ್ಲಿ ಪಾಂಡು ಮತ್ತು ಇಂದ್ರರು ಮಾತಾಡ್ತಾ ಇದ್ರು, ಇವನು ಸುದ್ದಿಯನ್ನೇ ಮಾತಾಡ್ತಿದ್ರು, ಧೃತರಾಜ ಸುದ್ದಿಯನ್ನೇ ಮಾತಾಡ್ತಿದ್ರು. ಹಾಗಾಗಿ ನಾನು ಕೇಳಿದೆ ನೋಡಿ, ಸುದ್ದಿ ಎಲ್ಲಿಂದ ಬಂತು, ನಾನು ಕೇಳಿದ್ದೆ ಅವ್ರ ಸುದ್ದಿ ಮಾತಾಡುವುದನ್ನು ನಾನು ಕೇಳಿಸಿಕೊಂಡೆ. ಅವ್ರು ಹೇಳಿದ್ರು, ಇಂದ್ರ ಹೇಳಿದ್ದು ಪಾಂಡವಿಗೆ, ವರ್ಷಾಣಿ ತ್ರೀಣಿ ಶಿಷ್ಟಾನಿ ರಾಜ್ಞೋಸ್ಯ ಪರಮಾಯುಷ, ಇವನಿಗಿನ್ನು 3 ವರ್ಷ ಇದೆ ಅಂತ ಧೃತರಾಷ್ಟ್ರನಿಗೆ ಹೇಳಿದ. ಸಾಧನೆ ಮಾಡ್ಲಿಕ್ಕೆ ಅವನಿಗೆ 3 ವರ್ಷ ಉಂಟು, ಅರಮನೆಗೆ ಬಂದು 15 ವರ್ಷ ಆಗಿದೆ. ಈಗ 3 ವರ್ಷ ಅವನು ಸಾಧನೆ ಮಾಡಿದ್ರೆ 18 ವರ್ಷ ಆಗುತ್ತೆ. ಪಾಂಡವರಿಗೆ ರಾಜ್ಯಭಾರ ಸಿಕ್ಕಿ 18 ವರ್ಷದಲ್ಲಿ ಧೃತರಾಷ್ಟ್ರ ತೆರಳುತ್ತಾನೆ, ಮತ್ತೆ 18 ವರ್ಷಗಳ ಕಾಲ ಧರ್ಮರಾಜ ರಾಜ್ಯಭಾರ ಮಾಡುತ್ತಾನೆ. ಹೀಗೆ 36 ವರ್ಷಗಳ ಕಾಲ. ಅದನ್ನ ಇಲ್ಲಿ ಹೇಳುತ್ತಾರೆ, ಇಂದ್ರ ಹೇಳಿದ್ದನ್ನು ಪಾಂಡವಿನ ವಿಷಯದಲ್ಲಿ ಕೇಳಿಕೊಂಡಾಗ ಧೃತರಾಷ್ಟ್ರನ ಬಗ್ಗೆ ಹೇಳಿದ್ದನ್ನು ಇಲ್ಲಿ ನಾರದರು ಶತಯೂಪ ಕೇಳಿದ್ದಕ್ಕೆ ಸಭೆಯಲ್ಲೇ ಹೇಳ್ತಾ ಇದ್ದಾನೆ. ರಾಜನಿಗೆ ಇನ್ನು 3 ವರ್ಷ ಇದೆ, ಮತ್ತೆ ಎಲ್ಲಿ ಹೋಗ್ತಾನೆ? ತತಃ ಕುಬೇರ ಭವನಂ ಗಾಂಧಾರಿಯ ಸಹಿತ, ಗಾಂಧಾರಿ ಸಹಿತ ಅಂದ್ರಪ್ಪ, ಮತ್ತೆ ಕುಬೇರನ ಮನೆಗೆ ಹೋಗ್ತಾನೆ. ಅವನ ಗಂಧರ್ವ ಆದ್ರಿಂದ ಅವನ ಒಡೆಯ ಅಲ್ವಾ ಕುಬೇರ, ಹಾಗಾಗಿ ಕುಬೇರನಡೆಗೆ ಸಾಕ್ತಾನೆ ಇವ. ಅಲ್ಲಿಯೂ ಮತ್ತೆ ಕಾಮಗೇನ ವಿಮಾನೇನ ಅಂತ ಹೇಳಿ ಬಹಳ ಗೌಜಿ ಆಭರಣಗಳನ್ನು ತೊಟ್ಟುಕೊಂಡು ಬೇಕಾದಾಗಿ ವಿಹಾರ ಮಾಡ್ತಾನೆ, ಬೇಕಾದ ವಿಮಾನಗಳನ್ನು ಪಡೆದುಕೊಂಡು
ಹೀಗೆಲ್ಲ ಅವನ ಸಂಚಾರದ ಬಗ್ಗೆ ಉಳಿದವರ ಬಗ್ಗೆ ತಿಳಿಸ್ತಾ ನಾರದರು ಹೇಳ್ತಾರೆ, ದೇವಗುಹ್ಯಮಿದಂ ಪ್ರೀತ್ಯ ಮಯಾವಹ. ನಾನು ನಿಮಗೆ ತುಂಬ ಇಷ್ಟದಲ್ಲಿ ಹೇಳಿದ್ದಾಗಿ ನೀವು ನಮಗೆ ಇಷ್ಟ ಅಂತ ಹೇಳಿಕೊಂಡು ನೀವೆಲ್ಲ ಸಿದ್ಧರು ದೊಡ್ಡವರೇ, ಹಾಗಾಗಿ ನಾನು ಅದನ್ನು ಹೇಳಿದೆ ಅಂತ ಹೇಳಿ ಅವನ ಮುಂದಿನ ಗತಿಯ ಬಗ್ಗೆಯೂ ನಾರದರು ತಿಳಿಸಿಕೊಟ್ಟು ಮತ್ತೆ ಅಲ್ಲಿಂದ ಎಲ್ಲರೂ ಕೇಳಿಕೊಳ್ಳುತ್ತಾರೆ, ಸಂಭ್ರಮಿಸ್ತಾರೆ. ಮತ್ತೆ ಬಂದಾಗ ಎಲ್ಲರೂ ಋಷಿಗಳು, ದೇವಲರು, ಪರ್ವತ ಸಿದ್ಧರು ಬಂದವರು, ರಾಜಿವರೆಲ್ಲ ಅಲ್ಲಿಂದ ಎಲ್ಲರೂ ತೆರಳುತ್ತಾರೆ. ಹೀಗೆ ಅಲ್ಲಿ ಹೊರಟು ನಿಂತ ಧೃತರಾಷ್ಟ್ರಾದಿಗಳ ಸಿದ್ಧಿಯ ಕಥೆ ಹೇಗಾಯಿತು, ಸಾಧನೆಯ ನೆಲೆ ಹೇಗಿತ್ತು, ದೀಕ್ಷೆ ಪಡೆದು ಅಂದರೆ ಭಗವಂತನ ದೀಕ್ಷೆ ಪಡೆಯಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣ ದೀಕ್ಷೆಯ ವ್ಯವಸ್ಥೆ ಇದೆ. ಮುಖ್ಯವಾಗಿ ನಾರಾಯಣನ ಅಧಿಕಾರಿಗಳಾಗಬೇಕಾದ್ರೆ ಜಪಕ್ಕೆ ಭಗವಂತನ ಆಯುಧಗಳನ್ನು, ತಪ್ತ ಆಯುಧಗಳನ್ನು ಧಾರಣೆ ಮಾಡು, ಬಿಸಿ ಮಾಡಿದ ಚಕ್ರಶಂಖಗಳ ಧಾರಣೆ, ಇದು ದೀಕ್ಷೆ. ಮುಖ್ಯವಾಗಿ ವೈಷ್ಣವ ದೀಕ್ಷೆಯಲ್ಲಿ ಚಕ್ರಶಂಖಗಳನ್ನು ಬಿಸಿ ಮಾಡಿಕೊಂಡು, ಅದು ನಾವು ನಾವೇ ಅಲ್ಲ, ದೀಕ್ಷೆ ಕೊಡುವವನು ಮಾಡಲಿಕ್ಕಿದ್ದಾನೆ. ಮುಖ್ಯವಾಗಿ ಅವನು ಮತ್ತೆ ದೇವರ ಕೃಷ್ಣನ ನಾರಾಯಣನ ಮಂತ್ರವನ್ನು ಉಪದೇಶ ಮಾಡುತ್ತಾನೆ. ಹಾಗೆ ಮುದ್ರಾಂಕನ ಎನ್ನುವುದೊಂದು ದೊಡ್ಡ ದೀಕ್ಷೆ, ಅದರೊಟ್ಟಿಗೆ ವೇಷಭೂಷಣ, ಆಹಾರ ವ್ಯವಹಾರಗಳಲ್ಲಿ ಅನೇಕ ಕಟ್ಟುಪಾಡುಗಳು. ಹೀಗೆ ಧೃತರಾಷ್ಟ್ರನಿಗೆ ಮುದ್ರೆಯಿಂದ ಬಿಸಿ ಮಾಡಿದ ಮುದ್ರೆ ಹಚ್ಚಿಕೊಳ್ಳುವುದು ಅಂದರೆ ಖಾಲಿ ಒಲೆಯಲ್ಲಿ ಬಿಸಿ ಮಾಡುವುದಲ್ಲ, ಅದನ್ನು ಆಯುಧ ಹೋಮ ಅಂತ ಇದೆ. ಎಲ್ಲಿ ದೀಕ್ಷಾ ವಿಧಾನವನ್ನು ಹೇಳುತ್ತಾರೋ, ಎಲ್ಲಿ ತಪ್ತಮುದ್ರಾಧಾರನ್ನು ಹೇಳುತ್ತಾರೋ ಅಲ್ಲಿಯೇ ಹೇಗೆ ಅಂತ ಇದೆ, ತಪ್ಪಿಸ್ಲಿಕ್ಕಿಲ್ಲ. ತಸ್ಮಾ ಶಾಸ್ತ್ರ ಪ್ರಮಾಣಂತೆ ಕಾರ್ಯಾಕಾರ ವಿರಣಯ, ನಮಗೆ ಇಷ್ಟ ಬಂದಾಗ ಒಲೆಯಲ್ಲಿ ಬಿಸಿ ಮಾಡಿಕೊಂಡು ಬೇಕಾದವರಿಗೆ ಮುಟ್ಟಿಸುವುದಲ್ಲ. ತಪ್ತಮುದ್ರಾಧಾರಣೆ ಎನ್ನುವುದು ಒಂದು ದೀಕ್ಷಾ ವಿಷಯ, ಆದ್ದರಿಂದ ಅದನ್ನು ಹೇಗೆ ಯಾರಿಗೆ ಎಲ್ಲಿ ಎಂತು ಅಂತ ಉಂಟು. ನಿಂತಲ್ಲಿ ಒತ್ತುವಂಥದ್ದು, ಮಲಗಿದಲ್ಲಿ ಗುದ್ದುವಂಥದ್ದು ಅದೆಲ್ಲ ಅಲ್ಲ, ಕೂತು ಕುಳಿತು ಆತನಿಗೆ ಅದನ್ನು ಮಂತ್ರಪೂರ್ವಕವಾಗಿ ಕೊಡುವ ಕ್ರಮ. ಹೀಗೆ ಮುದ್ರಾಂಕನದ ವ್ಯವಸ್ಥೆ ದೀಕ್ಷೆ, ಅದಕ್ಕೆ ಆಯುಧ ಹೋಮ ಅಂತ ವ್ಯವಸ್ಥಿತವಾಗಿದೆ. ಅದು ಬೇಕಾದಷ್ಟು ಅದಕ್ಕೆ ಆಹುತಿ ದ್ರವ್ಯಗಳ ಬಗ್ಗೆ ಹೇಳುತ್ತಾರೆ. ಅದು ಪೂಜೆ ಆಗಿಸಿಕೊಂಡ ಮುದ್ರೆಗಳವು. ಮತ್ತೆ ಎಲ್ಲರನ್ನು ಮುಟ್ಟಿ ಮುದ್ರೆಯನ್ನು ಒತ್ತಿದ ಬಳಿಕ ಅದು ಮತ್ತೆ ಪುನಃ ಅಗ್ನಿ ಚಿಟ್ಟೆಗೆ ಬರಬೇಕು, ಪೂಜೆ ಆಗಬೇಕು ಅದಕ್ಕೆ. ಆ ಬಳಿಕ ಶಿಷ್ಟಕೃತಾದಿ ಹೋಮ ಮಾಡಿಕೊಂಡು ಆ ದೀಕ್ಷೆ ಪಡೆದ ವೈಷ್ಣವರಿಗೆಲ್ಲ ಕ್ರಮಬದ್ಧವಾಗಿ ಆಹಾರವನ್ನು ಊಟವನ್ನು ಕೊಡಲಿಕ್ಕಿದ್ದು. ಹೀಗೆ ದೀಕ್ಷೆಯ ಸಮಾರಂಭವೇ ದೊಡ್ಡ ಸಂಗತಿ. ಅದು ಏಕಾದಶಿ ಎಂದು ಗುಟ್ಟಾಗಿ ಎಲ್ಲಿಯೋ ಒಂದು ಕಡೆಯಲ್ಲಿ ಬಿಸಿ ಮಾಡಿ ಎಲ್ಲರಿಗೂ ಗುದ್ದಿಕೊಂಡು ಹೋಗತಕ್ಕಂತಹ ಒಂದು ಏನು ಹೇಳುವ ನಾವು, ಶೀಲ ಅಲ್ಲ ಅಂತ ಹೇಳುತ್ತೇನೆ ವಿಷಯವಾಗಿ. ಹೀಗೆ ದೀಕ್ಷೆಯನ್ನು ಪಡೆದ ಧರ್ಮರಾಜ ಅಲ್ಲಿ ಧೃತರಾಷ್ಟ್ರ ಹೇಗೆ ತಪಸ್ಸನ್ನು ಆಚರಿಸಲು ಆರಂಭಿಸಿ ಮುಂದಿನವನ ಗತಿಯ ಬಗ್ಗೆ ಏನಂತ ನಾವು ನೋಡಿಕೊಂಡೆವು. ಇತ್ತ ಧರ್ಮರಾಜನ ಹಸ್ತಿನಪುರದರಿಗೆ ವೈಶಂಪಾಯನರು ಕಥೆಯನ್ನು ಮುಂದುವರಿಸುತ್ತಾರೆ. ಮತ್ತೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.